ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಬಿಗ್ ಗುಡ್ ನ್ಯೂಸ್ ಕೂಡ ಬಂದಿದೆ, ಅದನ್ನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೋಡೋದಾದರೆ ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ, ಇಲ್ಲಿ ಯಾವ ವಿದ್ಯಾರ್ಥಿಗಳು ತಮ್ಮ ಆರ್ ಡಿ ನಂಬರನ್ನು ಅಪ್ಡೇಟ್ ಮಾಡಿದರೆ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕೊನೆಯದಾಗಿ ಕಾಲಾವಕಾಶ ಕಲ್ಪಿಸಿದ್ದಾರೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪನ್ನ ಮಾಡಿದರೆ ನಿಮ್ಮ ಆರ್ ಡಿ ಸಂಖ್ಯೆ ಇನ್ವ್ಯಾಲಿಡ್ ಪ್ರಮಾಣ ಪತ್ರ ಅಂತ ಬರ್ತಾ ಇದೆ, ಸಾಕಷ್ಟು ತೊಂದರೆ ಆಗಿದೆ. ಆರ್ ಡಿ ಸಂಖ್ಯೆ ಆಗಿರ್ಬೋದು, ಕಲ್ಯಾಣ ಕರ್ನಾಟಕದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ, ಇದಕ್ಕೆಲ್ಲ ಕಾಲಾವಕಾಶ ಕೊಟ್ಟಿದ್ದರು. 7/6/23 17/6/23 ಕೊಟ್ಟಿದ್ದರು. ಬಟ್ ಸಾಕಷ್ಟು ವಿದ್ಯಾರ್ಥಿಗಳು ಇದಕ್ಕೆ ರಿಕ್ವೆಸ್ಟ್ ಮಾಡಿದರು ಕೆ ಎಗೆ. ಆ ನಿಟ್ಟಿನಲ್ಲಿ ಕೆ ಅವರು ಮತ್ತೊಮ್ಮೆ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಚಾನ್ಸನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹಲವು ವಿದ್ಯಾರ್ಥಿಗಳು ತಮ್ಮ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರ, ಆರ್ ಡಿ ಸಂಖ್ಯೆಯನ್ನು ನಮೂದಿಸಲಿ ಅವಕಾಶ ನೀಡಬೇಕಂತೂ ಪ್ರಾಧಿಕಾರಕ್ಕೆ ಕೋರಿದರು, ಅಂದರೆ ಇದು ಮಾಡಿದ್ರು, ರಿಕ್ವೆಸ್ಟ್ ಮಾಡಿದರು. ಈಗ ಏನ ಅಂತ ಹೇಳಿದಾರೆ ಅಂದರೆ, ಯಾವ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ಇನ್ನೂ ಕೂಡ ಕ್ಲೈಮ್ ಮಾಡಬೇಕಾಗುತ್ತೆ, ಯಾವ ವಿದ್ಯಾರ್ಥಿಗಳಿಗೆ ತಮ್ಮ ಕ್ಯಾಟಗರಿದು ಇನ್ವ್ಯಾಲಿಡ್ ಅಂತ ಬರ್ತದೆ, ಅಂಥ ಅಭ್ಯರ್ಥಿಗಳು ಸರಿಯಾದ ಆರ್ ಡಿ ಸಂಖ್ಯೆಯನ್ನು ನಮೂದನೆ ಮಾಡಬೇಕಾಗುತ್ತೆ. ಸರಿಯಾದ ಆರ್ ಡಿ ಸಂಖ್ಯೆ ನಮೂದನೆ ಮಾಡೋಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಕರೆಕ್ಟಾಗಿ ಆರ್ ಡಿ ನಂಬರ್ ಅಪ್ಡೇಟ್ ಮಾಡಿಲ್ಲ ಅಂದರೆ ನೀವು ಆ ಕ್ಯಾಟಗರಿ ರಿಸರ್ವೇಷನ್ಗೆ ಎಲಿಜಿಬಲ್ ಆಗೋದಿಲ್ಲ. ನೀವು ಮತ್ತೆ ಜನರಲ್ ಮೆರಿಟ್ಗೆ ಹೋಗ್ತಾರೆ, ಅಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ, ನಿಮಗೆ ಸೀಟ್ ಕೂಡ ಸಿಗುವುದು ಕಷ್ಟ ಆಗುತ್ತೆ. ಇಲ್ಲಿ ಕಾಲಾವಕಾಶ ನೋಡೋದಾದರೆ 6/7/2023 16/7/2023 ನಿಮಗೆ ಕಾಲಾವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ. ಜುಲೈ 6 ಸಂಜೆ 4 ಗಂಟೆಯಿಂದ ಜುಲೈ 16 ಸಂಜೆ 6 ಗಂಟೆವರೆಗೂ ಬರೋಬ್ಬರಿ 10 ದಿನಗಳ ಕಾಲಾವಕಾಶ ಕೂಡ ಕಲ್ಪಿಸಿದ್ದಾರೆ. ಇದನ್ನು ವಿದ್ಯಾರ್ಥಿಗಳು ಯುಟಿಲೈಸ್ ಮಾಡಿಕೊಂಡು ಆದಷ್ಟು ಬೇಗ, ಯಾವೆಲ್ಲ ವಿದ್ಯಾರ್ಥಿಗಳು ಆರ್ ಡಿ ನಂಬರನ್ನು ಅಪ್ಡೇಟ್ ಮಾಡಿಲ್ಲ, ದಯವಿಟ್ಟು ಬೇಗ ಅಪ್ಡೇಟ್ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.